ಆಯ್ತು, ನಿಂತ್ಕೋತೀನಿ, ಎಲ್ಗೂ ಹೋಗೋದಿಲ್ಲ. ಇದೇ ತರ ನೀನ್ ಹೇಳ್ದ ಕೇಳ್ಕೊಂಡು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನಾನ್ ನಿನ್ ಜೊತೆ ಸಪ್ತಪದಿ ತುಳಿದಿದ್ದೀನಿ. ನಿನ್ ಜೊತೆ ದುಃಖಾನು ಸುಖಾನು ನನಗೆ. ನೀನ್ ನನ್ನವಳು, ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಐ ಲವ್ ಯು ಆರೋಹಿ. ಮೇಡಮ್, ನೀವ್ ಹೀಗ್ಯಾಕ್ ಕೂತಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ಆರಾಮಾಗಿರೋ ಹಾಗೆ ಕಾಣ್ತಿದ್ದೀನಾ ನಿನ್ಗೆ? ಏನಾಯ್ತು, ನಿನ್ ಮುಖದ ಮೇಲಿದ್ದ ನಗು ಎಲ್ ಕಳೆದು ಹೋಯ್ತು? ತುಂಬಾ ಭಯ ಆಗ್ತಿದೆ ದೀಪ್. ಕನಸು ಮತ್ತೆ ಸತ್ಯದ ನಡುವೆ ಇರೋ ಅಂತರ ಜಾಸ್ತಿ ಆಗ್ತಿದೆ. ನಾನು ಒಂದ್ ವೇಳೆ ಖುಷಿಯಿಂದ ರೆಕ್ಕೆ ಕಟ್ಕೊಂಡು ಹಾರದ್ರೂ ಕೂಡ ಈ ಕಾಯಿಲೆ ಅನ್ನೋ ದೊಡ್ಡ ಸಿಡಿಲು ಮತ್ತೆ ನನ್ಗೆ ಡಿಕ್ಕಿ ಹೊಡೆಯತ್ತೆ ಅನ್ಸುತ್ತೆ. ಆಮೇಲೆ ನಾನ್ ಸೀದಾ ಆಕಾಶದಿಂದ ಭೂಮಿ ಮೇಲೆ ಬೀಳ್ತೀನಿ, ಮತ್ತೆ ಎಲ್ಲಾ ಕನಸು ನುಚ್ಚು ನೂರಾಗುತ್ತೆ. ಇಲ್ಲ ಆರೋಹಿ, ನಿನ್ ಕನಸು ಮತ್ತೆ ಸತ್ಯದ ನಡುವೆ ಯಾವುದೇ ಅಂತರ ಇಲ್ಲ. ಮತ್ತೆ ನಾನು ನಿನ್ನ ಯಾವತ್ತೂ ಬೀಳೋದಕ್ ಬಿಡಲ್ಲ. ಕುಡುಗು ಸಿಡಿಲು ಎದುರಾದ್ರೆ ನಾನ್ ನಿನ್ ಜೊತೆಗಿರ್ತೀನಿ, ಮಾತು ಕೊಟ್ಟಿದ್ದೀನಿ ನಾನು ನಿನ್ ಜೊತೆ ಇರ್ತೀನಿ ಅಂತ. ಇಲ್ಲಿ ತನಕ ಏನೆಲ್ಲ ಆಯ್ತು ಅದಾಗೋಯ್ತು. ಇನ್ಮುಂದೆ ನಿನಗೆ ಏನು ಕೆಟ್ಟದ್ ಮಾಡಲ್ಲ. ಅಂದ್ರೆ ನಿನ್ಗೇನು ಕೆಟ್ಟದಾಗೋಗ್ಬಿಡಲ್ಲ, ನಾನೆಲ್ಲ ನೋಡ್ಕೋತೀನಿ. ಇದೇನ್ ಶಬ್ದ? ಮೇಡಮ್ ನಿಲ್ಸಿ, ಏನ್ ಮಾಡ್ತಿದ್ದೀರಾ? ಮೇಡಮ್ ನಿಲ್ಸಿ ಪ್ಲೀಸ್. ಮೇಡಮ್ ಏನಾಗಿದೆ ನಿಮ್ಗೆ? ಮೇಡಮ್ ಇದು ನಾನು. ನಿನ್ ತಲೆ ಕೆಡಿಸ್ಕೋಬೇಡ, ನಾನ್ ನೋಡ್ತೀನಿ. ವಾಸಂತ ಏನೋ ಬೀಳ್ಸಿರ್ಬೇಕು. ಇಲ್ಲ ದೀಪ್, ಏನೋ ಒಡೆದಾಗ್ತಿರೋ ಶಬ್ದ ಇದು, ನೋಡಿ ಕೇಳಿಸ್ತಾ ಇದೆ ನನಗೆ. ಅಯ್ಯೋ, ನಾನು ಹೇಳಿದ್ನಲ್ಲ, ಏನೂ ಇಲ್ಲ, ನೀನ್ ಆರಾಮಾಗಿರು, ನಾನು ಹೋಗಿ ನೋಡ್ತೀನಿ. ನಾನು ಹೀಗ್ ಹೋಗಿ ಹಾಗೆ ಬರ್ತೀನಿ, ನೀನ್ ರಿಲ್ಯಾಕ್ಸ್ ಮಾಡ್ತಾ ಇರು. ಇನ್ನೊಂದ್ ಸ್ವಲ್ಪ ಮಲ್ಕೊ, ನೀನ್ ಮಲ್ಕೊ. ಮೇಡಮ್ ಪ್ಲೀಸ್ ಹೇಳಿ ಏನಾಯ್ತು ಅಂತ. ತರಾ ತರ ಸ್ಟಾಪ್ ಇಟ್, ಏನ್ ಮಾಡ್ತಿದ್ಯ? ಏನಾದ್ರು ಹುಚ್ಚಿಡ್ದಿದೆ ನಿನ್ಗೆ? ಸ್ವಲ್ಪನು ಗೊತ್ತಾಗೋದ್ ಬೇಡ್ವಾ? ನಿನ್ ಹೀಗೆ ಎಸಿತಿರೋ ಶಬ್ದ ಆರೋಹಿ ರೂಮ್ ತನಕ ಶಬ್ದ ಬರ್ತಾ ಇದೆ. ಆರೋಹಿ ಆರೋಹಿ ಆರೋಹಿ, ಯಾವಾಗ ನೋಡಿದ್ರೆ ಅವಳ ಹಿಂದೆನೆ ಬಿದ್ದಿದ್ಯಾ ನೀನು? ಏನಾಗಿದೆ ನಿನ್ಗೆ? ಆರೋಹಿ ನನ್ ನೆರಳು, ಆದ್ರೆ ನೀನು ನನ್ನನ್ನೇ ಅವಳು ನೆರಳಾಗಿ ಮಾಡಕ್ ಹೊರಟಿದ್ಯಾ? ಈಗಂತೂ ನೀನ್ ಮಾಡಿ ತುಂಬಾ ಅತಿ ಆಯ್ತು. ಮಧ್ಯ ರೋಡಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಅವಳ ಜೊತೆ ನೀನು? ನಿನ್ ಜೊತೆ ಸಪ್ತಪದಿ ತುಳಿದಿದ್ದೀನಿ, ಒಟ್ಟಿಗೆ ಭಾಷೆ ತಗೊಂಡಿದೀವಿ, ಮೈ ಫಾಟ್. ಇದನ್ನೆಲ್ಲ ನೋಡ್ತಿದ್ರೆ ನನಗನ್ನಿಸ್ತಾ ಇದೆ ಆ ಹುಡುಗಿನೆಲ್ಲ ನೀನ್ ನನ್ನೇ ಹುಚ್ಚಿ ಮಾಡ್ತಿದ್ಯಾ ಅಂತ. ನಿನಗೆ ಗೊತ್ತಿದೆ ಅಲ್ವಾ ಮೋಸ ಮಾಡೋರ್ಗೆ ನಾನು ಏನ್ ಮಾಡ್ತೀನಿ ಅಂತ? ಗೊತ್ತಿದೆ ತಾನೇ? ತಾರಾ, ನೀನ್ ನನ್ ಮೇಲೆ ಈ ರೀತಿ ಅನುಮಾನ ಪಟ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ, ನೀನು ದೊಡ್ಡ ಚಕ್ರವ್ಯೂಹದಲ್ಲಿ ಸಿಕ್ಕಾಕೋತ್ಯಾ, ಮತ್ತೆ ಅದರಿಂದ ಯಾವತ್ತು ಹೊರಗೆ ಬರೋಕ್ಕಾಗಲ್ಲ. ನೀನು ಅವಳ ಜೊತೆ ಮಾತಾಡಿದ್ನ ಮಾತ್ರ ಕೇಳಿದೆ, ಆದ್ರೆ ಇದನ್ನ ನೋಡ್ಲಿಲ್ಲ. ನಮ್ಮ ಔಷಧಿ ಮೇಲೆ ಏನ್ ಪರಿಣಾಮ ಆಗ್ತಿದೆ ಅಂತ. ಅವಳ ನನ್ನ ಬಿಟ್ಟು ಹೋಗ್ತಾ ಇದ್ಲು, ಅಂದ್ರೆ ನಾನು ಹೇಳಿದ್ದು ನಮ್ಮನ್ ಬಿಟ್ಟು ಹೋಗ್ತಾ ಇದ್ಲು. ಅವಳನ್ನ ಸಂಭಾಳಿಸೋಕೆ ಈ ತರದ ಮಾತನ್ನ ನಾನು ಹೇಳ್ಬೇಕಾಯ್ತು. ಏನ್ ಶಬ್ದ ಇರ್ಬೋದು? ದೀಪದ ನೋಡಕ್ ಹೋದ್ರು ಆದ್ರೆ ಇನ್ನೂ ಬಂದಿಲ್ವಲ್ಲ. ನೀನ್ ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣು ಎರಚ್ಬೋದು, ಆದ್ರೆ ನನಗಾಗಲ್ಲ. ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಿನ್ ಮುಖ ನೋಡಿದ್ರೇನೆ ನೀನ್ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳ್ತಿದ್ಯೋ ಅಂತ ನನಗೆ ಗೊತ್ತಾಗತ್ತೆ. ಅವಳಿಗೆ ಮಾತ್ರ ಕೊಡೋದು, ಅವಳಿಗೆ ಕಾಯಿಲೆ ಇದೆ ಅಂತ ನಂಬಿಸೋದು, ಇದೆಲ್ಲಾನು ಕೂಡ ನಮ್ಮ ಪ್ಲಾನ್ ಎಲ್ಲ ಇತ್ತು ಅಲ್ವಾ? ಆದ್ರೆ ನೀನು ಅವಳಿಗೆ ಈ ಮಾತುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇತ್ತಾ? ಏನಂದ್ರೆ ನೀನು ಅವಳ ಜೊತೆನೆ ಇರ್ತೀಯಾ, ಅವಳ ಪಕ್ಕದಲ್ಲಿ ಇರ್ತೀಯಾ, ಅವಳಿಗೆ ಏನೂ ಆಗಕ್ ಬಿಡಲ್ವಾ? ಅವಳನ್ನ ತಡೆಯೋದಕ್ಕೆ ನೀನು ನಿನ್ ಪ್ರಾಣ ಕೊಡೋಕ್ ಹೊರಟಿದ್ಯಾ? ನಿನ್ ಪ್ರಾಣ ಕೊಡೋದಕ್ಕೆ ಹೊರಟಿದ್ಯಾ? ಏನ್ ಹೇಳ್ತಿದ್ದೆ ಅವಳಗ್ ನೀನು? ಈ ಜೀವ ಇರೋದೇ ನಿನ್ಗೋಸ್ಕರ, ಜೀವ ಇರೋದೇ ನಿನ್ಗೋಸ್ಕರ ಅಂತ ಹೇಳ್ದೆ ಅಲ್ವಾ? ನಿನ್ನವಳ ಪ್ರೀತಿಸಕ್ ಶುರು ಮಾಡಿದ್ಯಾ? ನನ್ನ ಮರ್ತೋದ್ಯಾ? ನನ್ನ ಮರ್ತೋಗಿದ್ಯಾ ನೀನು? ನಾನೇ ನೋಡಿದ್ದೀನಿ ಅವಳನ್ನ ಹೆಂಗೆ ತಪ್ಕೊಂಡು ನೀನ್ ಸಮಾಧಾನ ಮಾಡ್ತಿದ್ಯಲ್ಲ, ನನಗೆ ಹೇಗೆ ಸಮಾಧಾನ ಮಾಡ್ತೀಯ ಅದೇ ತರನೇ ಅವಳಗ್ ಸಮಾಧಾನ ಮಾಡ್ತಿದ್ದೆ. ಹಾಗಾದ್ರೆ ಅವಳು ನನ್ ಜಾಗ ತಗೊಂಡ್ಬಿಟ್ಟಿದ ಅಣ್ಣ ದೀಪ್, ಹೇಳು ದೀಪ್, ನೀನುಳ್ಳ ಪ್ರೀತಿಸಕ್ ಶುರು ಮಾಡಿದ್ಯಾ ಹೇಳು? ನನಗಂತೂ ಅಲ್ಲಿ ನಿನ್ ಕತ್ತನ್ನ ಹಿಸಕ್ಬಿಡೋಣ ಅನಿಸ್ತಾ ಇತ್ತು. ಸರ್, ಮೇಡಮ್ ಹೇಳ್ತಾ ಇರೋದು ನಿಜಾನಾ? ಉತ್ತರ ಕೊಡು ದೀಪ್.
ಉತ್ತರ ಕೊಡು ದೀಪ್. ಇದುವರೆಗೂ ನಾನು ಹೇಳಿದ್ದು ನಿಜಾನ ಸುಳ್ಳ? ನೀನೊಳ್ಳ ಪ್ರೀತಿಸಕ್ ಶುರು ಮಾಡಿದ್ಯಾ? ನಿನಗ್ ನನ್ ಮೇಲೆ ಕೋಪ ಇದೆ ಅಲ್ವಾ? ನನ್ ಮಾಡೋ ಕೆಲಸಗಳಿಂದ ನಿನಗ್ ಹಿಂಸೆ ಆಗ್ತಿದೆ. ಅದಕ್ಕೆ ಆರೋಹಿ ಅವಳಿದ್ದಾಳ, ಅವಳು ಸೀದಾ ಸಾದ ಹುಡುಗಿ, ತುಂಬಾ ಮುಗ್ದೆ ಅವಳು. ಜೊತೆಗೆ ನೀನ್ ಹೇಳೋ ಎಲ್ಲ ಮಾತು ಕೇಳ್ತಾಳೆ, ನಿನ್ನ ಪ್ರೀತಿ ಕೂಡ ಮಾಡ್ತಾಳೆ. ಅದು ಅಲ್ದೆ ಅವಳ ಮೇಲೆ ಯಾವ ಯಾವ ಕ್ರಿಮಿನಲ್ ರೆಕಾರ್ಡ್ ಕೂಡ ಇಲ್ಲ. ಅದಕ್ಕೆ ನೀನು ನೀನವಳ ಪ್ರೀತಿಲಿ ಬಿದ್ದೋಗಿದ್ಯಾ ದೀಪ್? ನೀನವಳ ಪ್ರೀತಿಸೋಕ್ ಶುರು ಮಾಡಿದ್ಯಾ? ಹೇಳು ದೀಪ್, ಹೇಳು ದೀಪ್, ನಿಜನ ಸುಳ್ಳು ಹೇಳು. ನೀನವಳ ಲವ್ ಮಾಡ್ತಿದ್ಯಾ ಅಂತ ಹೇಳು ದೀಪ್, ನಿಜ ಹೇಳು. ದೀಪ್, ದೀಪ್ ಎಲ್ಲ ಹೊರಟೋದ್ರು? ನಾನು ಅವಳನ್ನ ಪ್ರೀತಿಸ್ತಾ ಇಲ್ಲ. ನನ್ನ ಜೀವನದಲ್ಲಿ ಇರೋದು ನೀನು ಮಾತ್ರ, ನಾನು ಪ್ರೀತಿಸ್ತಿರೋದು ನಿನ್ನನ್ನ. ಆರೋಹಿಗೆ ನನ್ನ ಜೀವನದಲ್ಲಿ ಯಾವ ಸ್ಥಾನನೂ ಇಲ್ಲ. ನಾನ್ ಹೇಗ್ ನಂಬ್ಲಿ ನಿನ್ ಮಾತನ? ಹಾ, ಯಾಕಂದ್ರೆ ನಿನ್ ಮಾತ್ ಬೇರೆ ಹೇಳ್ತಿದ್ರೆ ನಿನ್ ಕಣ್ಣೇ ಬೇರೆ ಹೇಳ್ತಾ ಇದೆ. ನನಗನ್ಸತ್ತೆ ಇವತ್ತು ಆರೋಹಿಗೆ ನಿನ್ ಮಾತ್ರ ಇನ್ನು ಕೊಟ್ಟಿಲ್ಲ ಅಂತ. ಹೇಳು, ಕೊಟ್ಟಿಲ್ಲ ತಾನೆ? ಹೇಳು ದೀಪ್, ಮಾತ್ರ ಕೊಟ್ಟಿದ್ಯಾ ಇಲ್ವಾ ಹೇಳು. ಹೌದು, ಕೊಟ್ಟಿಲ್ಲ. ಕೊಡೋಕ್ ಹೊಟ್ಟಿದ್ದೆ, ಆದ್ರೆ ಏನ್ ಮಾಡ್ಲಿ, ನೀನ್ ಈ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟೆ, ಅದಕ್ಕೆ ಕೊಡ್ಲಿಲ್ಲ. ನೋಡು ತಾರ, ನನ್ ಮೇಲೆ ಅನುಮಾನ ಪಡೋದ್ ನಿಲ್ಸು. ನಾನ್ ನಿಜ ಹೇಳ್ತಿದ್ದೀನಿ, ಆರೋಹಿಗೆ ನನ್ ಜೀವನದಲ್ಲಿ ಯಾವ ಸ್ಥಾನನೂ ಇಲ್ಲ. ನಾನು ನಿನ್ ಮಾತನ್ ಹೇಗ್ ನಂಬ್ಲಿ? ನನಗ್ ಪ್ರೂಫ್ ಬೇಕು. ಏನ್ ಪ್ರೂಫ್ ಬೇಕು ನಿನ್ಗೆ? ಇನ್ ಮಾತ್ರೆ ಹೋಗು, ಹೋಗಿದ್ದೇನೆ. ಅವಳು ತಿನ್ಸು ನೀನು. ಒಂದ್ ದಿನಕ್ಕಾದ್ರೂ ಸರಿ ಆದ್ರೆ ಅವಳು ಹುಚ್ಚಿ ಆಗುದನ್ನ ನಾನ್ ನೋಡ್ಬೇಕು. ಅವಳು ನೆಲ ಕುರುಳಿ ಬೀಳೋದು ನೋಡ್ಬೇಕು. ಅವಳು ಅಳೋದನ್ನ ನನ್ ಕಣ್ಣಾರೆ ನೋಡ್ಬೇಕು. ಈ ಕೆಲ್ಸ ನೀನ್ ಮಾಡಿದ್ರೆ ನಾನು ಒಪ್ಕೊಳ್ತೀನಿ. ಇಲ್ಲಿವರೆಗೂ ನೀನ್ ಹೇಳಿದ್ದೆಲ್ಲ ನಿಜ ಅಂತ. ಆರೋಹಿ, ನೀನು ನೀನ್ ಯಾವಾಗ ಬಂದೆ ಇಲ್ಲಿಗೆ? ನೀವಿಲ್ಲ ಏನ್ ಮಾಡ್ತಿದ್ದೀರಾ? ಇಡೀ ಮನೆ ಹುಡುಕಿದ್ದೀನಿ ನಿಮ್ಮನ್ನ. ಅದು ನಾನು ನಿನ್ಗೆ ಬುಕ್ಸ್ ತಗೊಂಡ್ ಬರೋಣ ಅಂತ ಬಂದೆ. ಯಾವ್ದಾದ್ರು ಬುಕ್ಸ್ ಓದಿದ್ರೆ ನಿನ್ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ಶಬ್ದ ಏನದು? ಅದು ಅಮ್ಮ ರೂಮಲ್ಲಿ ಟಿವಿ ನೋಡ್ತಾ ಇದ್ರು, ಆ ಶಬ್ದ ಎಲ್ಲಿವರೆಗೂ ಬಂತು? ನೀನು ನೀನ್ ಇಲ್ಲಿ ನೋಡಿ, ಇಲ್ಲಿ ಈ ಬುಕ್ ತುಂಬಾ ಚೆನ್ನಾಗಿದೆ. ನಾನು 2 ಸಲ ಓದಿದ್ದೀನಿ, ನೀನು ಓದ್ಬೇಕು ಇದನ್ನ. ನಾನು ಈ ಬುಕ್ ಓದಕ್ಕಾಗಲ್ಲ ದೀಪ್. ಯಾಕೆ, ಯಾಕೆ ಓದಕ್ಕಾಗಲ್ಲ? ನನ್ ಮನ್ಸು ಇತ್ತೀಚೆಗೆ ಒಂದೇ ಕಡೆ ಎಲ್ಲಿರುತ್ತೆ? ಮನ್ಸು ಒಡೆದು ಚೂರ್ ಚೂರ್ ಆಗಿದೇನೋ ಅನ್ನೋ ರೀತಿ ಅನ್ಸುತ್ತೆ. ಇವಾಗ ಒಂದ್ ಯೋಚನೆ ಇದ್ರೆ ಇನ್ ಸ್ವಲ್ಪ ಹೊತ್ತಿಗೆ ಬೇರೆ ಏನೋ ಯೋಚನೆ. ನಿನ್ ಮನ್ಸು ಒಡೆದು ಚೂರ್ ಚೂರ್ ಏನಾಗಲ್ಲ, ನಾನ್ ಇದೀನಲ್ಲ ನಿನ್ ಜೊತೆ. ಹೋಗ್ಲಿ, ಈ ಬುಕ್ಸ್ ಬೇಡ ಬಿಡು. ಮನ್ಸನ್ ಸಂತೋಷ ಪಡಿಸಕ್ಕೆ ಬೇರೆ ಮೆಥಡ್ಸ್ ಇದೆ. ನಾನ್ ನಿನ್ಗೆ ಹೇಳ್ತೀನಿ ಕೇಳು. ನಾನ್ ನಿನ್ ಜೀವಂತವಾಗಿ ಬಿಡೋಲ್ಲ. ನೀನ್ ನನ್ನ ಹಿಂಬಾಲಿಸ್ತಿದ್ದೆ ಅಲ್ವಾ? ನಾನ್ ನಿನ್ ಕೊಂದು ಬಿಡ್ತೀನಿ. ಬೇಡ, ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ನಾನೇನು ಮಾಡಿಲ್ಲ ಸರ್, ಪ್ಲೀಸ್ ಬಿಟ್ಬಿಡಿ ನನ್ನ. ನನಗೆ ಅವನು ಯಾರು ಅಂತಾನೂ ಗೊತ್ತಿಲ್ಲ ಸರ್. ನಾನು ಯಾಕೆ ಸಾಯಿಸ್ಲಿ ಸರ್ ಅವನ್ನ? ಬಿಟ್ಬಿಡಿ ಸರ್, ಪ್ಲೀಸ್.